ಇವರಿಗೆ ಇಂಗ್ಲಿಷ್ ಅಂದ್ರೆ ಏನೋ ಒಂಥರ ವ್ಯಾಮೋಹ, ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಸಾಧಿಸಬೇಕು ಅನ್ನೋ ಹಂಬಲ, ಜೊತೆ ಜೊತೆಗೆ ಬದುಕು ಕಟ್ಟಿಕೊಳ್ಳಬೇಕು, ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಆಟ ಕೂಡ. 9 ವರ್ಷಗಳ ಕಾಲ ಟೂರ್ ಗೈಡ್ ಆಗಿ ಕೆಲಸ ಮಾಡಿದ್ದ ಈತ ಇದಕ್ಕಾಗಿ ಪ್ರತಿದಿನ 27 ಕಿಲೋಮೀಟರ್ ಸೈಕಲ್ ತುಳಿತಿದ್ದ. ಅಷ್ಟೇ ಅಲ್ಲದೆ ಒಂದು ಒಳ್ಳೆಯ ಕೆಲಸ ತಗೋಬೇಕು ಅಂತ KFC ಸೇರಿದಂತೆ 30 ಬೇರೆ ಬೇರೆ ಉದ್ಯೋಗಗಳಿಗೆ ಅರ್ಜಿ ಹಾಕಿ ರಿಜೆಕ್ಟೆಡ್ ಆಗಿದ್ದ ಈತ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ಗಿ ಇಂದು ವಿಶ್ವದ ಅತ್ಯಂತ ಶ್ರೀಮಂತರ ಸಾಲಿನಲ್ಲಿ ನಿಂತಿರುವ ಮಾಸ್ಟರ್ ಪೀಸ್ ಕೂಡ ಈತನೇ ಆಗಿದ್ದಾನೆ. ಹೌದು, ನೀವೆಲ್ಲ ಕೇಳಿರಬೇಕು ಅಲ್ವಾ ಅಲಿಬಾಬಾ ಅನ್ನೋ ಕಂಪನಿ. ಈ ಅಲಿಬಾಬಾ ಕಂಪನಿಯ ಸಂಸ್ಥಾಪಕ ಜಾಕ್ಮಾ ಅವರೇ ಆ ಮಾಸ್ಟರ್ ಪೀಸ್. ಇವತ್ತಿಗೆ ಜಾಕ್ಮಾ ಅನ್ನೋ ಹೆಸರು ವಿಶ್ವ ಪ್ರಸಿದ್ಧ, ಆದರೆ ಮಾ ಎನ್ ಹೆಸರಿನ ವ್ಯಕ್ತಿ ಜಾಕ್ಮಾ ಆಗಿ ರೂಪುಗೊಂಡಿದ್ದೇ ಒಂದು ರೋಚಕ. 1964 ಸೆಪ್ಟೆಂಬರ್ 10 ಚೀನಾದ ಆಂಗ್ಝೋ ಪ್ರದೇಶದಲ್ಲಿನ ಜಿಜಿಯಾಂಗ್ನಲ್ಲಿ ನೆಲೆಸಿದ್ದ ಸಾಮಾನ್ಯ ಕುಟುಂಬವೊಂದರಲ್ಲಿ ಜನಿಸಿದ್ದ ಇವರಿಗೆ ಚಿಕ್ಕಂದಿನಿಂದಲೇ ಇಂಗ್ಲಿಷ್ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗಿತ್ತು. ಹೀಗಾಗಿ ಆತ ಬಾಲ್ಯದಲ್ಲೇ ಇಂಗ್ಲಿಷ್ ಕಲಿಯಲು ಶುರು ಮಾಡಿದ್ದ. ಆಂಗ್ಝೋನ್ನ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು 2 ಬಾರಿ ವಿಫಲನಾಗಿದ್ದ ಇವರು 3ನೇ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಅರ್ಹತೆ ಗಿಟ್ಟಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಪದವಿಯನ್ನು ಮುಗಿಸಿದ್ರು. ಮುಂದಿನ ದಿನಗಳಲ್ಲಿ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತ ಹೊಂದಬೇಕು ಅನ್ನೋ ಹಂಬಲ ಹೊಂದಿದ್ದ ಜಾಕ್ಮಾ ಆಂಗ್ಝೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಶುರು ಮಾಡಿದ್ರು. ವಿದೇಶಿ ಪ್ರವಾಸಿಗರ ಜೊತೆಗೆ ಸಂವಹನ, ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿಯಾಗುವುದರ ಜೊತೆಗೆ ಬದುಕಿನ ಬಂಡಿ ಎಳೆಯಲು ಸಹಾಯವಾಗಿತ್ತು. 9 ವರ್ಷಗಳ ಕಾಲ ಈ ಕೆಲಸವನ್ನ ಮಾಡಿದ್ದ ಇವರು ಆ ದಿನಗಳಲ್ಲಿ ಪ್ರತಿದಿನ 27 ಕಿಲೋಮೀಟರ್ ಸೈಕಲ್ ಪ್ರಯಾಣ ಮಾಡುತ್ತಿದ್ದರು. ಆದರೂ ಕೂಡ ಒಂದು ದಿನವೂ ಆ ಬಗ್ಗೆ ಬೇಸರ ಮಾಡಿಕೊಳ್ಳಲಿಲ್ಲ. ಹೀಗೆ ಬಹಳ ಜನ ವಿದೇಶಿಯರೊಂದಿಗೆ ಸಂಪರ್ಕ ಬೆಳೆಸಿಕೊಂಡ ಮಾಯೋನ್ ಅವರ ಜೊತೆಗೆ ಪತ್ರ ವ್ಯವಹಾರ ಕೂಡ ನಡೆಸುತ್ತಿದ್ರು. ವಿದೇಶಿಯರಿಗೆ ನೆನಪಲ್ಲಿ ಉಳಿಯಲಿ ಎನ್ನುವ ಕಾರಣಕ್ಕೆ ತಮ್ಮ ಹೆಸರನ್ನ ಜಾಕ್ ಎಂದು ಇಟ್ಟುಕೊಂಡ ಇವರು ಮುಂದೆ ತಮ್ಮ ಮೂಲ ಹೆಸರಿನ ಮಾ ಸೇರಿಸಿಕೊಂಡು ಜಾಕ್ ಮಾ ಆದ್ರು. ಆಂಗ್ಝೋ ಡೈನ್ಸಿ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲಸ ಸೇರುವ ಮೊದಲು ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 30 ವಿವಿಧ ಕಡೆ ಕೆಲಸ ಕೋರಿ ಅರ್ಜಿಯನ್ನ ಸಲ್ಲಿಸಿ ಎಲ್ಲಾ ಕಡೆ ರಿಜೆಕ್ಟ್ ಆಗಿದ್ರು. ಅಷ್ಟೇ ಅಲ್ಲದೆ ಪೊಲೀಸ್ ಕೆಲಸಕ್ಕೂ ಅರ್ಜಿ ಹಾಕಿ ಈ ಕೆಲಸಕ್ಕೆ ನೀನು ನಾಲಾಯಕ್ಕೂ ಅನ್ನಿಸ್ಕೊಂಡು ಬರಬೇಕಾಯ್ತು. ಕೊನೆಗೆ KFC ರೆಸ್ಟೋರೆಂಟ್ ನಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಿದ್ರು. ಜಾಕ್ಮಾ ಸೇರಿದಂತೆ ಅಲ್ಲಿ ಅರ್ಜಿ ಹಾಕಿದ್ದ ಒಟ್ಟು 24 ಜನರಲ್ಲಿ 23 ಜನಕ್ಕೆ ಕೆಲಸ ಸಿಕ್ತು. ಆದ್ರೆ ಮಾ ಯೂನ್ಗೆ ಮಾತ್ರ ನಿರಾಸೆ ಕಾದಿತ್ತು. ಈ ರೀತಿ ಸಾಲು ಸಾಲು ಸೋಲುಗಳು ಎದುರಾದ್ರೂ ಕುಗ್ಗದ ಜಾಕ್ಮಾ ಸೋಲುಗಳನ್ನೇ ಸವಾಲಾಗಿ ತೆಗೆದುಕೊಂಡು ಸಮಚಿತ್ತದಿಂದ ಯಶಸ್ಸು ಸಾಧಿಸಿದ್ರು. ಇವರ ಜೀವನಕ್ಕೆ ಮೊದಲ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೇ 1994ರಲ್ಲಿ ಐಬೋ ಟ್ರಾನ್ಸ್ಲೇಷನ್ ಏಜೆನ್ಸಿ ತೆಗೆಯುವುದರ ಮೂಲಕ ಶುರುವಾದ ಇವರ ಯಶಸ್ಸಿನ ಯಾತ್ರೆ ಮುಂದೆ ನಿರಂತರವಾಗಿ ನಡೆಯಿತು. ಚೈನೀಸ್ ಇಂಗ್ಲಿಷ್ ಅನುವಾದದ ಜೊತೆಗೆ ದ್ವಿಭಾಷಿ ಸೇವೆಯನ್ನು ನೀಡುವ ಕೆಲಸವನ್ನ ಈ ಸಂಸ್ಥೆ ಆರಂಭಿಸಿತ್ತು. ಮುಂದೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗೆ ಕೂಡ ಇವರು ಈ ಸೇವೆಯನ್ನ ನೀಡಿದ್ರು. ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಚೈನೀಸ್ ಸರ್ಕಾರದ ಪರವಾಗಿ 1995ರಲ್ಲಿ ಅಮೆರಿಕ ಪ್ರವಾಸ ಕೂಡ ಕೈಗೊಂಡ್ರು. ಆಗಲೇ ನೋಡಿ, ಜಾಕ್ಮಾ ಅವರಿಗೆ ಪರಿಚಯವಾಗಿದ್ದು ಇಂಟರ್ನೆಟ್ ಜಗತ್ತು. ಅರೆ, ಇದೇನಿದು, ಇಲ್ಲಿ ಇಷ್ಟೊಂದು ವೆಬ್ಸೈಟ್ ಗಳಿವೆ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಸುಲಭವಾಗಿ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಸಂವಹನ ನಡೆಸಲು ಸಾಧ್ಯ ಎನ್ನುವುದು ಜಾಕ್ಮಾ ಅರಿವಿಗೆ ಬಂತು. ಅಲ್ಲಿಂದಲೇ ಜಾಕ್ಮಾ ಅವರ ತಲೆಯಲ್ಲಿ ಒಂದು ಯೋಚನೆ ಹುಟ್ಟಿಕೊಂಡಿತು. ಅಮೆರಿಕದಿಂದ ವಾಪಸ್ಸಾಗುವಾಗ ಚೀನಾದಲ್ಲಿ ಬಹಳ ಕೊರತೆ ಇರುವ ಇಂತಹ ಒಂದು ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ತರಬಲ್ಲ ಒಂದು ಬಿಸಿನೆಸ್ ಐಡಿಯಾ ಬಂದಿತ್ತು. ಸ್ಥಳೀಯ ಸರ್ಕಾರದ ಸಹಯೋಗದೊಂದಿಗೆ ಇಂಟರ್ನೆಟ್ ಸಂಸ್ಥೆಯೊಂದನ್ನ ಹುಟ್ಟುವ ಕೌಲಿ ಸಫಲರಾದ್ರು ಜಾಕ್ಮಾ. ಸರ್ಕಾರಿ ಸಂಸ್ಥೆಗೆ ಸೇವೆ ನೀಡುತ್ತಾ ತಾನಂದುಕೊಂಡ ಮಟ್ಟಕ್ಕೆ ಬೆಳೆಯುವುದು ಅಸಾಧ್ಯ ಎನ್ನುವುದರ ಅರಿವು ಮೂಡಿತ್ತು. ಹೀಗಾಗಿ ತನ್ನ ಸ್ನೇಹಿತರು ಸಹೋದ್ಯೋಗಿಗಳ ಮನಸ್ಸನ್ನ ಒಲಿಸಿ ಸರ್ಕಾರಿ ಸಂಸ್ಥೆಗೆ ನೀಡುತ್ತಿದ್ದ ಸೇವೆಯಿಂದ ಮುಕ್ತರಾದ್ರು. ತದನಂತರ ಹುಟ್ಟಿದ್ದೇ ಇದೀಗ ಜಗತ್ ಪ್ರಸಿದ್ಧವಾಗಿರುವ ಅಲಿಬಾಬಾ ಸಂಸ್ಥೆ. ಅಲಿಬಾಬಾ ಸಂಸ್ಥೆ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಯಿತು. ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ದಿನಗಳಲ್ಲಿ ಈ ರೀತಿಯ ಸೇವೆಯನ್ನ ಅಷ್ಟೊಂದು ಪರಿಣಾಮಕಾರಿಯಾಗಿ ನೀಡಬಲ್ಲ ಮತ್ತೊಂದು ಸಂಸ್ಥೆ ಇಲ್ಲದೆ ಹೋದದ್ದು ಅಲಿಬಾಬಾಗೆ ವರದಾನವಾಯಿತು.
ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಆಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾದರು. ಖುಷಿಯಾದ ಗ್ರಾಹಕ ಯಾವ ಜಾಹೀರಾತು ಮಾಡದ ಕೆಲಸವನ್ನ ಮಾಡಿದ್ದ ಅದು ಜಾಕ್ಮಾ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ನಿಜವಾಯಿತು. ಆಲಿಬಾಬಾ ಖ್ಯಾತಿ ಎಷ್ಟರ ಮಟ್ಟಿಗೆ ಪಸರಿಸಿತ್ತು ಅಂದ್ರೆ ಅಮೆರಿಕದ ಯಾವ ಸಂಸ್ಥೆ 2003ರಲ್ಲಿ ಆಲಿಬಾಬಾ ಸಂಸ್ಥೆಯ 40% ಪಾಲುದಾರಿಕೆಯನ್ನ ಕೇಳಿಕೊಂಡು ಹಣ ತೆತ್ತು ಪಡೆದುಕೊಂಡಿತ್ತು. ಮುಂದೆ 2007ರಲ್ಲಿ ಪ್ರಥಮ ಬಾರಿಗೆ ಐಪಿಒ ಮೂಲಕ 1.7 ಬಿಲಿಯನ್ ಅಮೆರಿಕನ್ ಡಾಲರ್ ಹಣವನ್ನ ಮಾರುಕಟ್ಟೆಯ ಮೂಲಕ ಪಡೆದಿತ್ತು. ಆ ನಂತರ ಆಲಿಬಾಬಾ ಕಂಪನಿಯ ಯಶೋಗತೆ ಜಗತ್ತು ಸಾಕ್ಷಿಯಾಗಿದೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆ ಮಾತಾದ್ರು. ಚೀನಾ ಸರ್ಕಾರ ಜಾಕ್ಮಾ ಅವರನ್ನ ತನ್ನ ದೇಶವನ್ನ ಪ್ರಮೋಟ್ ಮಾಡಿಕೊಳ್ಳಲು ಚೆನ್ನಾಗಿ ಬಳಸಿಕೊಂಡಿತು. ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಎನ್ನುವ ಮಟ್ಟಕ್ಕೆ ಬೆಳೆದು ಬಿಟ್ರು. 2020 ಅಕ್ಟೋಬರ್ ತಿಂಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಅಕ್ಟೋಬರ್ 27ರಂದು 34 ಬಿಲಿಯನ್ ಅಮೆರಿಕನ್ ಡಾಲರ್ ಗಳನ್ನ ಐಪಿಒ ಮೂಲಕ ಎತ್ತಲು ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಈ ಮೂಲಕ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪನಿಗಳ ಜನಕನಾಗಿ ಒಬ್ಬ ಎಂದು ತನ್ನ ಹೆಸರನ್ನ ದಾಖಲಿಸಿಕೊಳ್ಳಲು ಕೂಡ ಸಿದ್ಧರಾಗಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಜಾಕ್ಮಾ ತಮ್ಮ ಇನ್ನೊಂದು ಸಂಸ್ಥೆ ಹಂಟ್ ಮೂಲಕ ಎತ್ತಬೇಕಾಗಿದ್ದ ಹಣಕ್ಕೆ ಸರ್ಕಾರ ಕತ್ತರಿ ಹಾಕಿತ್ತು. ನಂತರ ಜಾಕ್ಮಾ ಅದೃಶ್ಯರಾದರು. ಇದು ಚೀನಾದ ಅಧ್ಯಕ್ಷನ ವಿರುದ್ಧ ಮಾತನಾಡಿದ್ದರ ಫಲಿತಾಂಶ. ಜಾಕ್ಮಾ ಈ ರೀತಿ ಚೀನಾದ ಪಾಲಿಸಿಗಳ ವಿರುದ್ಧ ಮಾತನಾಡಿದ್ದು ಇದೇ ಮೊದಲಲ್ಲ. ಹಾಗಾದ್ರೆ ಜಾಕ್ಮಾ ಎಲ್ಲಿ ಮಾಯವಾದ್ರು? ಎಲ್ಲಾ ಪತ್ರಿಕೆಗಳಲ್ಲಿ ಜಾಕ್ಮಾ ಚೀನಾದ ನೀತಿಗಳು ವ್ಯಾಪಾರವನ್ನ ಉಸಿರುಗಟ್ಟಿಸುತ್ತಿವೆ ಎನ್ನುವ ಹೇಳಿಕೆ ಕೊಟ್ಟರು. ಅದಕ್ಕೆ ಅವರನ್ನ ಚೀನಿ ಕಮ್ಯುನಿಸ್ಟ್ ಸರ್ಕಾರ ಕಿಡ್ನಾಪ್ ಮಾಡಿದೆ ಎನ್ನುವ ರೀತಿಯಲ್ಲಿ ಬರೆದಿದ್ದಾರೆ. ಆದ್ರೆ ನಿಜವಾದ ಕಾರಣ ಬೇರೆಯೇ ಇದೆ. ಜಾಕ್ಮಾ ಸ್ಟೇಟ್ ರನ್ ಬ್ಯಾಂಕ್ ಗಳ ವಿರುದ್ಧ ಮಾತನಾಡಿದ್ದು ನೇರವಾಗಿ ಜಿನ್ ಪಿಂಗ್ ವಿರುದ್ಧ ಮಾತನಾಡಿದಂತೆ. ಅವರು ಇದೊಂದು ಬಿಟ್ಟು ಬೇರೇನು ಬೇಕಾದರೂ ಮಾಡಬಹುದಿತ್ತು, ಬಟ್ ಜಾಕ್ಮಾ ಆ ಎಡವಟ್ಟು ಮಾಡಿಕೊಂಡು ಬಿಟ್ಟರು. ಗಮನಿಸಿ, 71 ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋಮ್ಯಾನ್ ಆಫ್ ಚೀನಾ, ಹೊಸ ಚೀನಾದ ಮುಖ ಎಂದೆಲ್ಲ ಬಿಂಬಿತವಾಗಿದ್ದ ಜಾಕ್ಮಾ ರಾತ್ರೋರಾತ್ರಿ ಮಾಯವಾದರು. ಅಷ್ಟು ಪ್ರಸಿದ್ಧ ಹಣವಂತ ಮನುಷ್ಯನನ್ನ ಚೀನಾ ಸರ್ಕಾರ ತನ್ನ ವಿರುದ್ಧ ಮಾತನಾಡಿದ ಎನ್ನುವ ಒಂದೇ ಒಂದು ಸಣ್ಣ ಕಾರಣಕ್ಕೆ ಗಾಯಬ್ ಮಾಡಿಬಿಡುತ್ತೆ. ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಉಸಿರೆತ್ತಿದವರೆಲ್ಲ ಹೀಗೆ ಅಗೋಚರ ರೀತಿಯಲ್ಲಿ ಮಾಯವಾಗುತ್ತಾರೆ. ಈಗ ಜಾಕ್ಮಾ ಹೊಸ ಸೇರ್ಪಡೆ. ಫೆಬ್ರವರಿ 2021ರ ವೇಳೆಗೆ ಮತ್ತೆ ಇವರು ಕಾಣಿಸಿಕೊಂಡ ಸುದ್ದಿ ಪ್ರಸಾರವಾಯಿತು. ಆ ಮಟ್ಟಿಗೆ ಜಾಕ್ಮಾ ಜೀವಂತವಿದ್ದಾರೆ ಎಂದು ನಂಬಬಹುದು. ಉಳಿದಂತೆ ಜಾಕ್ಮಾ ಸೃಷ್ಟಿಸಿದ ವ್ಯಾಪಾರವೇನೋ ನಡೆದುಕೊಂಡು ಹೋಗುತ್ತಿದೆ. ಆದರೆ ಜಾಕ್ಮಾ ಅವರ ಭವಿಷ್ಯವೇನು? ಇದಕ್ಕೆ ಮಾತ್ರ ನಿಖರ ಉತ್ತರ ನೀಡಲು ಯಾರಿಂದಲೂ ಸಾಧ್ಯವಿಲ್ಲ.